ಸಚಿವ ಸೋಮಣ್ಣ ಮಗನಿಗೆ ಟಿಕೆಟ್ ಸಿಗೋದು ಡೌಟ್. ಇದು ಒಬ್ಬರ ಕಥೆಯಲ್ಲ, ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತಯಾರಿ ಆರಂಭಿಸಿದೆ. ವಿಜಯ ಸಂಕಲ್ಪ ಯಾತ್ರೆಗಳು ರಾಜ್ಯದಾದ್ಯಂತ ನಡೀತಾ ಇವೆ. ಆದ್ರೆ ಈ ಬಾರಿ ಕುಟುಂಬ ರಾಜಕಾರಣಕ್ಕೆ ಬಿಜೆಪಿ ಮಣೆ ಹಾಕೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಘಟಾನುಘಟಿ ನಾಯಕರ ಪುತ್ರರಿಗೆ ಟಿಕೆಟ್ ಸಿಗೋದು ಡೌಟ್. ಈ ಹಿಂದೆ ನಡೆದ ಉಪಚುನಾವಣೆಗಳೇ ಇದಕ್ಕೆ ತಾಜಾ ಉದಾಹರಣೆ. ಬೆಂಗಳೂರು ನಗರ ಪ್ರತಿನಿಧಿಸುತ್ತಿರುವ ವಸತಿ ಸಚಿವ ಸೋಮಣ್ಣ ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಬಿಜೆಪಿ ಟಿಕೆಟ್ ಕೊಡಿಸಿ ಗುಬ್ಬಿ ಕ್ಷೇತ್ರದಿಂದ ಕಣಕ್ಕೆ ಇಳಿಸುವ ಇರಾದೆಯಲ್ಲಿದ್ದಾರೆ. ಆದ್ರೆ ಕುಟುಂಬ ರಾಜಕಾರಣವನ್ನ ಪ್ರೋತ್ಸಾಹಿಸುವುದಿಲ್ಲ ಎಂಬ ತನ್ನ ನಿಲುವಿಗೆ ಬಿಜೆಪಿ ಬದ್ಧವಾದರೆ ಅವರ ಪುತ್ರನಿಗೆ ಬಿಜೆಪಿ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ. ಬರೀ ಬೆಂಗಳೂರು ನಗರದ ಸಚಿವರೊಬ್ಬರಷ್ಟೇ ಅಲ್ಲ, ಬೇರೆ ಪಕ್ಷದಿಂದ ಬಂದು ಬಿಜೆಪಿಯಲ್ಲಿರುವ ಬಹಳಷ್ಟು ಶಾಸಕರು ಹಾಗೂ ಸಚಿವರಾಗಿರುವವರಿಗೆ ಆ ಪಕ್ಷದೊಳಗೆ ಇದ್ದು ಟಿಕೆಟ್ ಪಡೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಗುಜರಾತ್ ಮಾದರಿ ಅನುಸರಿಸಿದ್ರೆ ಅರ್ಧಕ್ಕೆ ಅರ್ಧ ಶಾಸಕರಿಗೆ ಬಿಜೆಪಿ ಟಿಕೆಟ್ ಸಿಗೋದಿಲ್ಲ. ಸರ್ವೆಯಲ್ಲೂ ಅಷ್ಟು ಸ್ಥಾನಗಳನ್ನ ಪಡೆಯದೇ ಇರೋದ್ರಿಂದ ಯುವಕರಿಗೆ ಆದ್ಯತೆ ನೀಡಿದ್ರೆ ಹಿರಿಯಣ್ಣರು ಅಖಾಡದಿಂದ ದೂರ ಸರಿಯಲೇಬೇಕು. ಇದು ಒನ್ ಮಿನಿಟ್ ಪಾಲಿಟಿಕ್ಸ್.